ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋದಲ್ಲಿ ಸಿಂಪಲ್ ಹಾಗೂ ಟೇಸ್ಟಿಯಾಗಿ ಟೊಮೆಟೊ ರಸಂ ಮಾಡಿ ತೋರಿಸಿದ್ದೀನಿ. ಈ ರಸಂ ಅನ್ನ ಅಥವಾ ಇಡ್ಲಿಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಬನ್ನಿ, ಆಗಿದ್ರೆ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನೋಡೋಣ. ಒಂದು ಕಡಾಯಲ್ಲಿ ನಾನು 2-3 ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ನಾವು ಟೊಮೊಟೊನ, ಹಣ್ಣಾಗಿರೋ ಟೊಮೊಟೊನ, ನಾಟಿ ಟೊಮೊಟೊನ ತಗೊಂಡು ಒಂದು ಚಾಕುವಿನಿಂದ ಒಂದು ಲೈನ್ ಎಳ್ಕೋಬೇಕು. ಈ ಥರ ಕಟ್ ಮಾಡಿಕೊಂಡು ನಾವು ಅದನ್ನು ಟೊಮೊಟೊನ ಕಡಾಯಲ್ಲಿ ಹಾಕ್ಕೊಳ್ಬೇಕು. ನಾನಿಲ್ಲಿ ಹಣ್ಣಾಗಿರೋ ಟೊಮೊಟೊ 5 ಟೊಮೊಟೊನ ತೊಗೊಂಡಿದ್ದೀನಿ. ಟೊಮೊಟೊ ತೊಗೊಂಡ್ಮೇಲೆ ಮೇಲೆ ತುಂಬಿರುತ್ತಲ್ವ, ಅದನ್ನು ನೀಟಾಗಿ ತಗೊಳ್ಬೇಕು. ತಗೊಂಡ್ಮೇಲೆ ನಾವು ಅದನ್ನು ವಾಶ್ ಮಾಡಿಕೊಂಡು ಈ ಥರ ಕಡಾಯಲ್ಲಿ ಹಾಕಬೇಕು. 5-6 ತೊಗೊಳ್ಬೋದು. ನಂದು ಮೀಡಿಯಮ್ ಸೈಜಲ್ಲಿ ತೊಗೊಂಡಿದ್ದೀನಿ. ನಾವು ಎಲ್ಲ ಟೊಮೊಟೊ ಹಾಕಿದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಬಿಡಬೇಕು ಸ್ವಲ್ಪ ಬೇಯೋದಕ್ಕೆ. ಈಗ 5-6 ನಿಮಿಷ ಆದಮೇಲೆ ನೋಡಿ, ಸ್ವಲ್ಪ ಟೊಮೊಟೊ ಎಲ್ಲ ಸ್ವಲ್ಪನೇ ಫ್ರೈ ಆಗಿದೆ, ಬೆಂದಿದೆ. ನಾವು ಒಂದು ಹಿಂಗ ಸೌಟ್ ಮುಖಾಂತರ ನಾವು ಈ ಥರ ಸ್ವಲ್ಪ ಮ್ಯಾಶ್ ಮಾಡಿಕೊಂಡ್ರೆ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ನಾವು ಆ ಥರ ಮಾಡ್ಕೋಬೇಕು. ಸ್ವಲ್ಪ ಒಂದು 20% ಬೆಂದಮೇಲೆ ನಾವು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಬೇಗ ಬೇಯುತ್ತೆ ಅಂತ. ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿ ಬಿಡಬೇಕು. ಈ ಟೋಟಲ್ಲು ಸ್ವಲ್ಪ ಬೇಯೋಕ್ಕೆ ಟೈಮ್ ತೊಗೊಳುತ್ತೆ ಈ ಟೊಮೊಟೊ. ಈ ಟೊಮೊಟೊ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು ಕಂಪ್ಲೀಟು. ಒಂದು 20 ಮಿನಿಟ್ಸ್ ಆಗುತ್ತೆ ಬೇಯೋದಕ್ಕೆ. ಈಗ ಎಲ್ಲ ಕಂಪ್ಲೀಟ್ ಟೊಮೊಟೊ ಬೆಂದಮೇಲೆ ಅದ್ರ ಸಿಪ್ಪೆ ಎಲ್ಲ ಬಿಟ್ಕೊಂಡಿರುತ್ತೆ, ಅದನ್ನು ನಾವು ತಕ್ಕೊಳ್ಬೇಕು. ಈಗ ನೋಡಿ, ಎಲ್ಲ ಕಂಪ್ಲೀಟ್ ಬೆಂದಮೇಲೆ ಒಂದು ಮ್ಯಾಶರ್ ಮುಖಾಂತರ ನಾವು ಮ್ಯಾಶ್ ಮಾಡ್ಕೋಬೇಕು ಟೊಮೊಟೊನ. ಅವಾಗ ಕಂಪ್ಲೀಟಾಗಿ ಮ್ಯಾಶ್ ಆಗುತ್ತೆ. ಈಗ ಇನ್ನೊಂದು ಕಡೆ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಯಲ್ಲಿ ಒಂದು 3-4 ಸ್ಪೂನ್ ಆಯಿಲ್ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಸಿಡಿದ್ಮೇಲೆ ನಾವು ಕರಿಬೇವು ಮತ್ತು ಒಂದು ಆನಿಯನ್ ಹೆಚ್ಚಿಟ್ಕೊಂಡಿದ್ದೆ ಚಿಕ್ಕದು, ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 2-3 ನಿಮಿಷ ಆನಿಯನ್ ನೀಟಾಗಿ ಫ್ರೈ ಆದಮೇಲೆ ನಾವೇನು ಟೊಮೊಟೊ ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ವ ಅದೇ ಪಾತ್ರೆಗೆ ನಾನು 2 ಲೋಟ ನೀರನ್ನು ಆ್ಯಡ್ ಮಾಡಿ ಆ ನೀರನ್ನು ಈ ಪಾತ್ರೆಗೆ ಆ್ಯಡ್ ಮಾಡ್ತಾ ಇದ್ದೀನಿ. 2 ಲೋಟ ದೊಡ್ಡ ಗ್ಲಾಸ್ ನಾನು ನೀರು ತೊಗೊಂಡಿದ್ದೆ. ನೆಕ್ಸ್ಟು ಅದಕ್ಕೆ ನಾನು ಸ್ವಲ್ಪ ಅರಿಶಿನದ ಪುಡಿ, ನೆಕ್ಸ್ಟು ರಸಂ ಪೌಡರು ಮತ್ತು ಖಾರದ ಪುಡಿ 1 ಸ್ಪೂನು ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಥಿಕ್ನೆಸ್ಸಿಗೋಸ್ಕರ, ಥಿಕ್ನೆಸ್ ಬರಲಿ ಅಂತ ಸ್ವಲ್ಪ ಪುಟಾಣಿ ಪೌಡ್ರು ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಉಪ್ಪು. ಇದನ್ನೆಲ್ಲ ಕಂಪ್ಲೀಟ್ ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ಕುದಿ ಬರಬೇಕು. ನೆಕ್ಸ್ಟು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ, ಸ್ವಲ್ಪನೇ ಹಾಕ್ಕೊಳ್ಬೇಕು ಬೆಲ್ಲ, ಟೇಸ್ಟು ಚೆನ್ನಾಗಿರುತ್ತೆ. ಉಪ್ಪು ಕಡಿಮೆ ಆಗಿತ್ತು, ಸೊ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು, ಸಾರಿ, ಕೊತ್ತಂಬರಿ ಸೊಪ್ಪನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ, ಕೈಲೇ ಚೂಟಿ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಫೈನಲಿ ಈ ಒಂದು 5 ನಿಮಿಷ ಕುದಿಸ್ಕೊಳ್ಬೇಕು. ಕುದಿಸ್ಕೊಂಡ್ಮೇಲೆ ಟೊಮೊಟೊ ರಸಂ ರೆಡಿಯಾಗಿದೆ. ನೋಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.